ನಮಸ್ಕಾರ, ಮುಖ್ಯಾಂಶಗಳು. ಬಿಜೆಪಿ ಮಂಗಳೂರು ಚಲೋ ಬೈಕ್ ರ್ಯಾಲಿಗೆ ಅನುಮತಿ ನಿರಾಕರಣೆ. ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಪಕ್ಷದ ನಾಯಕರು ವಶಕ್ಕೆ, ಸರ್ಕಾರದ ಕ್ರಮಕ್ಕೆ ತೀವ್ರ ಆಕ್ರೋಶ. ಸಾರ್ವಜನಿಕ ಜೀವನಕ್ಕೆ ಭಂಗವಾಗುವ ಹಿನ್ನೆಲೆಯಲ್ಲಿ ಮಂಗಳೂರು ಚಲೋಗೆ ವಿರೋಧ. ಬಹಿರಂಗ ಸಭೆ, ಪಾದಯಾತ್ರೆಗೆ ಅಭ್ಯಂತರವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣ, ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹಾಗೂ ಮೂರು ದಿನಗಳ ಭೇಟಿಗಾಗಿ ಮ್ಯಾನ್ಮಾರ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ನೆಪಿತೋದಲ್ಲಿ ಸಾಂಪ್ರದಾಯಿಕ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಖಂಡಿಸಿ ಹಾಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಫೋರಂ ಫಾರ್ ಡಿಗ್ನಿಟಿ ಸಂಘಟನೆಗಳನ್ನು ನಿಷೇಧ ಮಾಡುವುದು ಸೇರಿದಂತೆ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ಮಂಗಳೂರು ಚಲೋ ಬೈಕ್ ರ್ಯಾಲಿಯನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತು. ಪೊಲೀಸರು ಬೈಕ್ ರ್ಯಾಲಿಗೆ ಅನುಮತಿ ನಿರಾಕರಿಸಿದರೂ ರ್ಯಾಲಿ ನಡೆಸಲು ಮುಂದಾದ ಬಿಜೆಪಿ ಹಿರಿಯ ಮುಖಂಡ ಆರ್ ಅಶೋಕ, ಸಂಸದರಾದ ಶೋಭಾ ಕರಂದ್ಲಾಜೆ, ಪ್ರತಾಪ್ ಸಿಂಹ, ಪಿಸಿ ಮೋಹನ್ ಸೇರಿದಂತೆ ಅನೇಕ ಶಾಸಕರು ಹಾಗೂ ಮುಖಂಡರನ್ನು ಪೊಲೀಸರು ಬಂಧಿಸಿದರು. ಇದಕ್ಕೂ ಮುನ್ನ ರ್ಯಾಲಿ ನೇತೃತ್ವ ವಹಿಸಿದ್ದ ಆರ್ ಅಶೋಕ, ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟು ನೀಡಿದ್ದು ಬಿಜೆಪಿ ಹೋರಾಟಕ್ಕೆ ಉದ್ದೇಶಪೂರ್ವಕವಾಗಿ ತಡೆ ಉಂಟುಮಾಡಿದೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ವಿವಿಧೆಡೆ ಸಹಸ್ರಾರು ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ. ರಾಜ್ಯ ಸರ್ಕಾರದ ಈ ಧೋರಣೆ ಖಂಡನೀಯ. ಇದನ್ನು ಲೆಕ್ಕಿಸದೆ ಬಿಜೆಪಿ ತನ್ನ ಹೋರಾಟವನ್ನು ಮುಂದುವರೆಸಲಿದೆ ಎಂದರು. ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಭಯ ಬಂದು ಇವತ್ತು ಎಲ್ಲ ಕಡೆ ಅರೆಸ್ಟ್ ಮಾಡ್ತಾ ಇದ್ದಾರೆ, ಬಂಧನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಮುಸ್ಲಿಂ ಭಯೋತ್ಪಾದಕರು ಇವತ್ತು ಮಂಗಳೂರು, ಭಟ್ಕಳ, ಮೈಸೂರು, ಬೆಂಗಳೂರಲ್ಲಿ ಸಾವಿರಾರು ಜನ ಬಂದಿದ್ದಾರೆ. ಇವತ್ತು ನಾವು ಬಂಧಿಸಿ ಅಂದ್ರೆ ಬಂಧಿಸಿಲ್ಲ, 24 ಜನ ಸತ್ರು. ಸಂಸದೆ ಶೋಭಾ ಕರಂದ್ಲಾಜೆ, ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಬಂಧಿಸುತ್ತಿದೆ ಎಂದು ಆರೋಪಿಸಿದರು. ಹುಬ್ಬಳ್ಳಿಯಲ್ಲೂ ಮಂಗಳೂರು ಚಲೋ ಬೈಕ್ ರ್ಯಾಲಿ ನಡೆಸಲು ಮುಂದಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್, ಸಂಸದ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಜಗದೀಶ್ ಶೆಟ್ಟರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆಯಾಗಿದೆ. ಮಂಗಳೂರು ರ್ಯಾಲಿಗೆ ಸರ್ಕಾರ ಹೊರಡಿಸಿರುವ ನಿಷೇಧಾಜ್ಞೆಯನ್ನು ಹಿಂಪಡೆಯಬೇಕು. ಪೊಲೀಸರನ್ನು ಬಳಸಿಕೊಂಡು ಶಾಂತಿಯುತ ಹೋರಾಟವನ್ನು ಹತ್ತಿಕ್ಕುವುದು ಸರಿಯಲ್ಲ ಎಂದು ಹೇಳಿದರು. ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವುದು ಖಂಡನೀಯ ಎಂದರು. ಹೋರಾಟ ಮಾಡಲಿಕ್ಕೆ ಯಾವಾಗಲೂ ಒಂದು ಅಧಿಕಾರ ಅನ್ನೋದಿರ್ತದೆ, ಹಕ್ಕು ಅನ್ನೋದಿರ್ತದೆ. ಅಪೋಸಿಷನ್ ವಿಲ್ ಹ್ಯಾವ್ ಇಟ್ಸ್ ಎ ಗವರ್ಮೆಂಟ್ ಇಟ್ ಹ್ಯಾಸ್ ಇಸ್ ವೇ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ತಿರುಳು. ಸರ್ಕಾರಕ್ಕೆ ತನ್ನದೇ ಆದಂಥ ಅಪೋಸಿಷನ್ ಪಾರ್ಟಿಗಳು ಹೇಳ್ತವೆ, ಸರ್ಕಾರಕ್ಕೆ ತನ್ನದೇ ಆದಂತಹ ದಾರಿ ಇರ್ತದೆ ಅಂಥೇಳಿ. ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅನ್ನು ವಯೊಲೇಟ್ ಮಾಡಿ ಪ್ರಜಾಪ್ರಭುತ್ವದ ಕತ್ತನ್ನು ಹೆಚ್ಚುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿ ನಡೆಸಲು ಉದ್ದೇಶಿಸಿದ್ದ ಮಂಗಳೂರು ಚಲೋ ಬೈಕ್ ರ್ಯಾಲಿಯಿಂದ ಸಹಸ್ರಾರು ವಾಹನಗಳು ರಸ್ತೆಗಿಳಿಯುವುದರಿಂದ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗಲಿದ್ದು ಅದನ್ನು ವಿರೋಧಿಸಲಾಗಿದೆಯೇ ಹೊರತು ಪಾದಯಾತ್ರೆ, ಬಹಿರಂಗ ಸಭೆಗೆ ಅಭ್ಯಂತರವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ.
ಗೃಹ ಸಚಿವ ರಾಮಲಿಂಗಾರೆಡ್ಡಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿ ನಿರಾಕರಿಸಿದ್ದರೂ ಮಂಗಳೂರು ಚಲೋ ಬೈಕ್ ರ್ಯಾಲಿ ನಡೆಸಲು ಮುಂದಾಗಿದ್ದ ಬಿಜೆಪಿಯ 800ಕ್ಕೂ ಹೆಚ್ಚು ಮುಖಂಡರು ಹಾಗೂ ಕಾರ್ಯಕರ್ತರನ್ನು ರಾಜ್ಯಾದ್ಯಂತ ಬಂಧಿಸಲಾಗಿದೆ ಎಂದರು. ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಹುಬ್ಬಳ್ಳಿ, ಬಳ್ಳಾರಿ, ಮೈಸೂರು, ಬೆಳಗಾವಿ, ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಮುಖಂಡರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಶಾಂತಿಯುತ ಪ್ರತಿಭಟನೆಗೆ ಯಾವುದೇ ವಿರೋಧ ಇಲ್ಲ, ಆದರೆ ಕಾನೂನು ಕೈಗೆತ್ತಿಕೊಳ್ಳುವಂತಹ ಚಳವಳಿಗೆ ಎಂದೂ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಜೆಪಿ ಹಮ್ಮಿಕೊಂಡಿರುವ ಮಂಗಳೂರು ಚಲೋ ಬೈಕ್ ರ್ಯಾಲಿಗೆ ಅನುಮತಿ ನೀಡುವುದು ಬಿಡುವುದು ಪೊಲೀಸರಿಗೆ ಬಿಟ್ಟದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಸಚಿವ ಬಿ ರಮಾನಾಥ ರೈ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟನೆ ಮಾಡಲು ಎಲ್ಲರಿಗೂ ಅವಕಾಶವಿದೆ, ಆದರೆ ಕಾನೂನು ಕೈಗೆತ್ತಿಕೊಂಡು ಶಾಂತಿಗೆ ಭಂಗ ತರುವ ಚಳವಳಿ ಪ್ರತಿಭಟನೆಗಳಿಗೆ ಅವಕಾಶ ನೀಡುವುದಿಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು, ನಾವು ಇಷ್ಟೆಲ್ಲ ಇದ್ದೀರಲ್ಲ, ಬರೀ ಸಂಘ ಪರಿವಾರದ ಮಾತ್ರ ಹತ್ಯೆ ಆಗಿದ್ದಾರೆ, ಅದಕ್ಕೆ ಜಾಸ್ತಿ ಬೇರೆಯವರು ಹತ್ಯೆ ಆಗಿದ್ದಾರೆ. ಸಂಘ ಪರಿವಾರದಿಂದ ಹತ್ಯೆ ಆದ ಹಿಂದೂಗಳ ಸಂಖ್ಯೆ ಸುಮಾರಿದೆ. ಸಂಘ ಪರಿವಾರದವರ ಬಿಜೆಪಿಯಿಂದ ಹತ್ಯೆ ಆದವರ ಸಂಖ್ಯೆನೇ ಜಾಸ್ತಿ, ಅಲ್ಪಸಂಖ್ಯಾತರು ಅದಕ್ಕಿಂತ ಜಾಸ್ತಿ ಇದೆ. ಈಗ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಒಂದು ಕೆಲವು ವರ್ಷಗಳಲ್ಲಿ ಈಚೆಗೆ ಒಂದು 10-15 ವರ್ಷ ಈಚೆಗೆ ಇದು ನಡೀತಕ್ಕಂಥದ್ದು, ಮೊದಲು ಇರಲಿಲ್ಲ. ನಾವು ಅನ್ನತಮ್ಮಂದಿರತೆ ಒಂದು ಸಾಮರಸ್ಯ ಇದ್ದವು, ಇವತ್ತು ಎಷ್ಟು ಜನ ಸತ್ತಿದ್ದಾರೆ? ಇದಕ್ಕೆ ಕಾರಣ ಯಾರು? ಬಹುಶಃ ಇವತ್ತು ಮೆರೆ ಬೈಕ್ ರ್ಯಾಲಿ ಮಾಡ್ತಾರಲ್ಲ ಅವರು, ಅವರು ಭಾಗಿಯಲ್ಲ. ಅದಕ್ಕೆ ನನ್ನ ನಡಿಗೆ ಇಲ್ಲಿ ಜಿಲ್ಲೆಯಲ್ಲಿ ಹತ್ಯೆಯಲ್ಲಿ ಭಾಗವಹಿಸತಕ್ಕಂಥ ಸಂಘಟನೆ ಹೊರತುಪಡಿಸಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಹತ್ಯೆಯಲ್ಲಿ ಭಾಗಿಯಾದಂಥ ಸಂಘಟನೆ ಹೊರತುಪಡಿಸಿ ಎಲ್ಲ ನಾಗರಿಕರನ್ನ, ಚಿಂತಕರನ್ನ, ಎಲ್ಲ ಬುದ್ಧಿಜೀವಿಗಳನ್ನ ಎಲ್ಲರನ್ನೂ ಒಟ್ಟು ಸೇರಿಸಿ ನಾವೊಂದು ನಡಿಗೆ ಸಾಮರಸ್ಯ ಅಡಿಗೆ ಮಾಡಿದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಯುಟಿ ಖಾದರ್ ಬಿಜೆಪಿಯ ಬೈಕ್ ರ್ಯಾಲಿಗೆ ಪೊಲೀಸರು ಅವಕಾಶ ನೀಡದ ಬಗ್ಗೆ ಸರ್ಕಾರ ಅಥವಾ ಜನಪ್ರತಿನಿಧಿಗಳನ್ನು ದೂಷಿಸುವುದು ಸರಿಯಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ ಮತ್ತು ಎಲ್ಲ ಸಮುದಾಯಗಳಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಸಾಮರಸ್ಯಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಸೋದರತೆ ಭಾವನೆ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ, ಅದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಅದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಅದ್ರ ಪರ್ಮಿಷನ್ ಕೊಡ್ತಾರ ಪರ್ಮಿಷನ್ ಕೊಡೋದಿಲ್ವೋ ಅದು ನಿಲ್ಲಿಸ್ತಾ ಅದು ಅವಾಗೆ ಬಿಟ್ಟಂತ ವಿಚಾರ. ಸೊ ನಮ್ದು ಬಹಳ ಸ್ಪಷ್ಟ ಇದೆ, ನಮಗೆ ಕಾನೂನು ಸುವ್ಯವಸ್ಥೆ ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯದ ಇರುವಂತಹ ಸೋದರತೆಗೆ ಧಕ್ಕೆ ತಂದು ಜನಮಧ್ಯನ ಗೋಡೆ ಕಟ್ಟಲಿಕ್ಕೆ ಖಂಡಿತವಾಗಿ ನಾನು ಅವಕಾಶ ಕೊಡುದಿಲ್ಲ. ಮತ್ತೆ ಹೆಚ್ಚು ಕಮ್ಮಿ ಆದ ನಂತರ ನೀವು ಮತ್ತೆ ಅದು ಹಾಗೆ ನಮಗೆ ಉತ್ತರ ಕೊಡೋದು ಡೇಲಿ ಬೇಸ್ ರೆಸ್ಪಾನ್ಸಿಬಲ್, ಸಂಪೂರ್ಣವಾದ ಜವಾಬ್ದಾರಿ. ಅವ್ರು ಪರ್ಮಿಷನ್ ಕೊಡಲಿ, ನಾವು ಏನು ಹೇಳಿದ್ದೇವೆ ಕೊಡಿ ಕೊಡದೆ ನಿಮಗೆ ಬಿಟ್ಟಂತ ವಿಚಾರ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದಲ್ಲಿ ಅದು ನೀವು ಅದರ ಜವಾಬ್ದಾರಿ ಹೊರ್ಕೊಳ್ಬೇಕಾಗ್ತದೆ, ಮತ್ತು ನಿಮ್ಮೆಲ್ಲ ತಲೆದಂಡ ಆಗುವಂತ ಪರಿಸ್ಥಿತಿ ಆಗ್ತದೆ. ಹರಿಯಾಣದಲ್ಲಿ ಕೂಡ ಜನ ಸೇರುವಾಗ ಯಾರು ಕೂಡ ಮಾತಾಡಲಿಲ್ಲ, ತೊಂದರೆ ಇಲ್ಲ ಅಂತೇಳಿ. ಮತ್ತೆ ಕೈ ಮೀರಿದಾಗ ಮತ್ತೆ ಯಾಕೆ ಬಿಟ್ಟದಂತ ಇವರೇ ಕೇಳು, ಕೊಡದಿದ್ರೆ ಕೇಳುದು ಯಾಕೆ ಕೊಡುದಿಲ್ಲ ಅಂತೇಳಿ, ಕೊಟ್ಟು ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಕೊಟ್ಟಿದಂತ ಕೇಳುದು, ಯಾಕೆ ಯಾವುದಕ್ಕೆ ನಾವು ಉತ್ತರ ಕೊಡ್ಬೇಕು? ನಮ್ಗೆ ಯಾವುದೇ ರಾಜ್ಯಕ್ಕೆ ನಮ್ಗೆ. ಮೈಸೂರಿನಲ್ಲಿ ಬಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಮಂಗಳೂರು ಚಲೋ ಬೈಕ್ ರ್ಯಾಲಿಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ರದ್ದುಪಡಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾ ಸುಬ್ರಹ್ಮಣ್ಯರಾವ್ ಹೇಳಿದ್ದಾರೆ. ಒಂದೇ ಬಾರಿಗೆ ಸಾವಿರಾರು ಬೈಕ್ಗಳು ರಸ್ತೆಗಿಳಿಯುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ, ಹೀಗಾಗಿ ರ್ಯಾಲಿಗೆ ಅನುಮತಿ ನಿರಾಕರಿಸಲಾಗಿದೆ. ನಾಳೆ ಮುಂಜಾನೆಯಿಂದ 8ನೇ ತಾರೀಕಿನವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ನಿಷೇಧಾಜ್ಞೆ ಉಲ್ಲಂಘಿಸಿ ರ್ಯಾಲಿಗೆ ಮುಂದಾದರೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ನಿಷೇಧಾಜ್ಞೆ ಉಲ್ಲಂಘಿಸಿ ರ್ಯಾಲಿ ನಡೆಸಿ ಅಹಿತಕರ ಘಟನೆ ಸಂಭವಿಸಿದರೆ ಆಯೋಜಕರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಮಕ್ಕಳಿಗೆ ಮತ್ತೆ ವೃದ್ಧರಿಗೆ, ರಸ್ತೆಗಳನ್ನು ಬಳಸುವಂಥ ವೃದ್ಧರಿಗೆಲ್ರಿಗೂ ಅನಾನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಹಿಂದೆ ಕೂಡ ನಾವು ಯಾವುದೇ ಒಂದು ಬೈಕ್ ರ್ಯಾಲಿಯನ್ನು ನಾವು ಪರ್ಮಿಟ್ ಮಾಡಿರಲಿಲ್ಲ. ಈಗ ಪರ್ಮಿಟ್ ಮಾಡೋದ್ರಿಂದ ಇಟ್ ಮೇ ಓಪನ್ ಪ್ಯಾಂಡೋರಸ್ ಬಾಕ್ಸ್. ಈಗ ಇನ್ನು ಮುಂದೆ ಕೂಡ ಎಲ್ಲರೂ ಬೈಕ್ ರ್ಯಾಲಿಗಳಿಗೆ ಪರ್ಮಿಷನ್ ಕೇಳುವಂಥದ್ದು ನಾವು ಕೊಡಬೇಕಾಗುವಂಥ ಪರಿಸ್ಥಿತಿಗಳು ಬರ್ತವೆ. ಸೊ ಹಾಗಾಗಿ ಇದನ್ನು ನಾವು ಪ್ರತಿ ಸತಿ ನಿಷೇಧಿಸಿದ ಹಾಗೆ ಈ ಸತಿ ಕೂಡ ಈ ಬೈಕ್ ರ್ಯಾಲಿಯನ್ನು ನಿಷೇಧಿಸಿದ್ದೇವೆ. ಹೌದು, ಆ ನಿಷೇಧಾಜ್ಞೆ ಅಂಡರ್ ಸೆಕ್ಷನ್ 34 35 ಅಲ್ಲೇ ನಿಷೇಧಾಜ್ಞೆಯನ್ನು ನಾನು ಇಶ್ಯೂ ಮಾಡಿರುವಂಥದ್ದು. ಅದು 144 ಅಂಡರ್ ನಿಷೇಧಾಜ್ಞೆ
ನಾಳೆ ದಿನ ಬೆಳಗ್ಗೆ 6 ಗಂಟೆಯಿಂದ 8ನೇ ತಾರೀಕು 6 ಗಂಟೆವರೆಗೂ, ನಾಳೆ ಅಂದರೆ 6ನೇ ತಾರೀಕು, ಸಿಕ್ಸ್ತ್ ಆಫ್ ಸೆಪ್ಟೆಂಬರ್ ಇಂದ ಹಿಡಿದು 8ನೇ ತಾರೀಕು 6 ಗಂಟೆವರೆಗೂ 48 ಅವರ್ಸ್ಗೆ ಅಂಡರ್ ಸೆಕ್ಷನ್ 144 ಸಿಆರ್ಪಿಎಸ್ಎಲ್ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ. ರಾಜ್ಯದ ವಿಷಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ರಾಷ್ಟೀಯ ಪಕ್ಷಗಳು ಮಂಗಳೂರು ವಿಷಯವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಾಮರಸ್ಯ ಕದಡುವಂತಹ ಕೆಲಸಕ್ಕೆ ಕೈಹಾಕಬಾರದು ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ. ಮಂಗಳೂರು ಸೂಕ್ಷ್ಮ ಪ್ರದೇಶವಾಗಿದ್ದು ಎರಡು ರಾಷ್ಟೀಯ ಪಕ್ಷಗಳು ಪ್ರತಿಷ್ಠೆ ಕೈಬಿಟ್ಟು ಜನರ ಹಿತಕ್ಕಾಗಿ ಶ್ರಮಿಸಬೇಕಿದೆ ಎಂದರು. ಬ್ರಿಕ್ಸ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡು ಭಯೋತ್ಪಾದನೆ ನಿಗ್ರಹಕ್ಕೆ ನಿರ್ಣಯ ತೆಗೆದುಕೊಳ್ಳುತ್ತಿರುವುದು ಅಭಿನಂದನಾರ್ಹ. ಅಮೆರಿಕ, ರಷ್ಯಾ, ಚೈನಾ, ಭಾರತ, ಬ್ರೆಜಿಲ್ಗಳು ಉತ್ತರ ಕೊರಿಯಾದಿಂದ ನಡೆಯುತ್ತಿರುವ ಸಮರಾಭ್ಯಾಸ ಮತ್ತು ಹೈಡ್ರೋಜನ್ ಅಣ್ವಸ್ತ್ರ ಪ್ರಯೋಗದ ವಿರುದ್ಧ ನಿರ್ಣಯ ತೆಗೆದುಕೊಳ್ಳಬೇಕು. ಉತ್ತರ ಕೊರಿಯಾದ ನಡೆಯು ಸರಿಯಾದುದಲ್ಲ ಎಂದು ಈ ಆದೇಶಕ್ಕೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಎಂದು ಹೇಳಿದರು. ರಾಷ್ಟ್ರಕ್ಕೆ ಸಂದೇಶ ಕೊಡಲಿಕ್ಕೆ ಮಾಡ್ತಾ ಇದ್ದರು ಈ ಎರಡೂ ರಾಷ್ಟ್ರೀಯ ಪಕ್ಷಗಳು. ನನಗಂತೂ ಅರ್ಥವಾಗ್ತಾ ಇಲ್ಲ, ಕಿಂಚಿತ್ತೂ ಅನುಭವ ಇದೆ ನನಗೆ. ನಾನು ಒಬ್ಬ ಸಣ್ಣ ಹಳ್ಳಿಯ ರಾಜಕಾರಣಿಯಾಗಿ ಹೇಳ್ತೇನೆ, ದೆಹಲಿ ರಾಜಕಾರಣನೂ ಮಾಡಿದ್ದೇನೆ. ದುರಂತ ಇದು. ಒಂದು ಕಡೆ ನಮ್ಮ ವೈರಿಗಳ್ಯಾರು ವಿಶ್ವದಲ್ಲಿ ನನ್ನನ್ನು ಗುರುತಿಸತಕ್ಕಂಥದ್ದು ಕಷ್ಟ ಇದೆ. ಇಂದು ಭಾರತದ ಎರಡನೇ ರಾಷ್ಟ್ರಪತಿ ಹಾಗೂ ಶ್ರೇಷ್ಠ ಶಿಕ್ಷಣ ತಜ್ಞ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 129ನೇ ಜನ್ಮದಿನ. ಈ ದಿನವನ್ನು ದೇಶಾದ್ಯಂತ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಯಿತು. ಮಹಾನ್ ಶಿಕ್ಷಣ ತಜ್ಞರಾಗಿದ್ದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರದ ಏಳಿಗೆಗಾಗಿ ಹಲವಾರು ಮಹತ್ವದ ಕೊಡುಗೆ ನೀಡಿದ್ದ ಹಿನ್ನೆಲೆಯಲ್ಲಿ 1962ರಿಂದ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ದೆಹಲಿಯಲ್ಲಿಂದು ಆಯೋಜಿಸಿದ್ದ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಶಿಕ್ಷಣ ಕ್ಷೇತ್ರದ ಸಾಧಕರಿಗೆ ರಾಷ್ಟೀಯ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ನಂತರ ಡಾ ರಾಧಾಕೃಷ್ಣನ್ ಅವರ ಭಾವಚಿತ್ರ ನೋಡಿದರೆ ಗೌರವ ಮೂಡುತ್ತದೆ. ಇದುವೇ ಅವರ ವ್ಯಕ್ತಿತ್ವ. ಶಿಕ್ಷಕ ಸಮುದಾಯ ನೀಡುತ್ತಿರುವ ಕೊಡುಗೆ ಅನುಪಮವಾದದ್ದು. ಎಲ್ಲರಲ್ಲೂ ನಾವು ಭಾರತೀಯರೆಂಬ ಭಾವನೆ ಮೂಡಿಸುವ ಕಾರ್ಯವನ್ನು ಶಿಕ್ಷಕರು ಮಾಡಬೇಕು ಎಂದು ಕರೆ ನೀಡಿದರು. ದ ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಜಿ, ದಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಶ್ರೀ ರಾಧಾಕೃಷ್ಣನ್ ಜಿ ಏಕ ಮಹಾನ್ ವ್ಯಕ್ತಿ, ಆದರ್ಶ ಆಚಾರ್ಯ, ಮಹಾಜ್ಞಾನಿ, ದಾರ್ಶನಿಕ್, ತತ್ವಚಿಂತಕ್ ಅವರ ಭಾರತೀಯ ಸಂಸ್ಕೃತಿ ಕಾ ಏಕ ಪ್ರತೀಕ ರೂಪ ಮೇ ಹಮ್ ಲೋಗ್ ಉನ್ಕೋ ದೇಖ್ತೇ ಹೈ. ದ ಮೂಮೆಂಟ್ ಯು ಸೀ ಡಾಕ್ಟರ್ ರಾಧಾಕೃಷ್ಣನ್ ಫೋಟೋ ಫ್ರೇಮ್, ಯು ಗೆಟ್ ರೆಸ್ಪೆಕ್ಟ್, ಯು ಗೆಟ್ ರೆವರೆನ್ಸ್, ಯು ಗೆಟ್ ಅಡ್ಮಿರೇಷನ್. ದಟ್ ವಾಸ್ ಹಿಸ್ ಪರ್ಸನಾಲಿಟಿ. ಇಸ್ ನಾಟ್ ಬಿಕಾಸ್ ಆಫ್ ಡ್ರೆಸ್. ಡ್ರೆಸ್ ಅಲೋನ್ ವಿಲ್ ನಾಟ್ ಮೇಕ್ ಎನಿ ಇಂಪ್ಯಾಕ್ಟ್. ಸಮ್ಮನ್ ಆಸ್ಕ್ಡ್ ಮೀ, ಸರ್, ಯು ಹ್ಯಾವ್ ಬಿಕಮ್ ನೌ ವೈಸ್ ಪ್ರೆಸಿಡೆಂಟ್, ಆರ್ ಯು ಗೋಯಿಂಗ್ ಟು ಚೇಂಜ್ ಯುವರ್ ಡ್ರೆಸ್? ಐ ಸೆಡ್ ನೋ ಚೇಂಜ್ ಆಫ್ ಡ್ರೆಸ್, ಓನ್ಲಿ ಚೇಂಜ್ ಆಫ್ ಅಡ್ರೆಸ್. ದಟ್ಸ್ ಆಲ್. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಶಿಕ್ಷಕರನ್ನು ಗೌರವಿಸುವ ಸಮಾಜ ಮಾತ್ರವೇ ಪ್ರಗತಿ ಸಾಧಿಸಲು ಸಾಧ್ಯ ಎಂದರು. ಶಿಕ್ಷಕ ಪ್ರತಿಷ್ಠಾ ಹೋಲಿಕ್ಕೆ ಶಿಕ್ಷಕೋ ಭೀ ಪ್ರತಿಷ್ಠಾ ಲೋಕ್ ದೇ ಐಸಾ ಭೀ ಕಾಮ್ ಕರ್ಕೆ ದಿಖಾನಾ ಚಾಹಿಯೇ ಯೇ ಭೀ ಏಕ್. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಪ್ರಧಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಉಪಾಧ್ಯಾಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಸಾವಿರ ಶಿಕ್ಷಕರಿಗೆ ತರಬೇತಿ ನೀಡುವ ಗುರುಚೇತನ ಕಾರ್ಯಕ್ರಮಕ್ಕೂ ಮುಖ್ಯಮಂತ್ರಿ ಚಾಲನೆ ನೀಡಿದರು. ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ಶಾಸಕರು ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನಂತರ ಸಿದ್ದರಾಮಯ್ಯ ಶಿಕ್ಷಕರಿಗೆ ಡಾ ರಾಧಾಕೃಷ್ಣನ್ ಒಂದು ಪ್ರೇರಕ ಶಕ್ತಿ.
ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿದ್ದು ಗುರಿ ಇರುವ ಜತೆಗೆ ಗುರುವು ಇರಬೇಕು. ಒಂದು ವೇಳೆ ಗುರಿ ಇಲ್ಲದಿದ್ದರೂ ಗುರುವಾದರೂ ಇರಲೇಬೇಕು. ಆ ಗುರುವೇ ಗುರಿಯನ್ನು ತೋರಿಸುತ್ತಾರೆ ಎಂದರು. ಶಿಕ್ಷಕರಿಂದ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯ. ಪ್ರಸಕ್ತ ಸಾಮಾಜಿಕ ವ್ಯವಸ್ಥೆಗೆ ಸೂಕ್ತ ಯುವ ಸಮುದಾಯವನ್ನು ತಯಾರಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಬದುಕು ರೂಪಿಸುವ ಶಿಕ್ಷಣ ನೀಡುವುದು ಇಂದಿನ ಅಗತ್ಯ ಎಂದು ಹೇಳಿದರು. ಮಕ್ಕಳಿಗೆ ಉತ್ತಮ ಪರಿಸರ ನಿರ್ಮಾಣ ಮಾಡಿದರೆ ಉತ್ತಮವಾದ ಭವಿಷ್ಯವನ್ನು ರೂಪಿಸಬಹುದು ಎಂದು ಅವರು ಪ್ರತಿಪಾದಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸ ಆಗಬೇಕಾದ್ರೆ ಒಬ್ಬ ಗುರು ಇರಬೇಕು ಮತ್ತೆ ಗುರಿ ಇರಬೇಕು ಅಂತೇಳಿ ಹೇಳ್ತೀವಿ. ಗುರಿ ಇಲ್ಲದೇ ಹೋದರೂ ಪರವಾಗಿಲ್ಲ, ಗುರಿಯನ್ನ ತೋರಿಸ್ತಕ್ಕಂಥವನು ಗುರುವೇ ಆಗ್ತಾನೆ. ಅದರಿಂದ ಗುರು ಇದ್ದೇ ಇರಬೇಕು, ಗುರಿ ಇಲ್ಲದೇ ಪರವಾಗಿಲ್ಲ, ಗುರುವನೇ ಗುರಿನೂ ಕೊಡ್ತಾನೆ. ಅದರಿಂದ ಗುರು ಇರಬೇಕು, ಗುರು ಬಹಳ ಮುಖ್ಯ. ಇವತ್ತು ಯಾಕಂತಂದ್ರೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವು ಭವಿಷ್ಯದಲ್ಲಿ ಎಂಥ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸು ಕಂಡಿದ್ದೀವಿ. ಬುದ್ಧ, ಬಸವ, ಕನಕ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲರೂ ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನ ಕನಸು ಕಂಡಿದ್ರು. ಅಂಥ ಸಮಾಜ ನಿರ್ಮಾಣ ಆಗ್ಬೇಕು. ಅದರಿಂದ ಶಿಕ್ಷಕರ ಮೂಲಕ ಒಂದು ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಯಾವುದೇ ದೇಶದ ಅಭಿವೃದ್ಧಿಯನ್ನು ನಾವು ಯಾವ ಮಾನದಿಂದ ಅಳಿತೀವಿ ಅಂತಂದ್ರೆ ಆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಮೇಲೆ ಅಳತೆ ಮಾಡ್ತೀವಿ. ಮಾನವ ಸಂಪನ್ಮೂಲ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ ಯಾವುದೇ ದೇಶದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗದೆ ಹೋದ್ರೆ ಆ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟ ಹೆಚ್ಚಿಸಿ ಸಮಾನತೆ ತರಲು ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರ ನಿರ್ಧರಿಸಿದ್ದು ಈ ಮೂಲಕ ಗುರುಚೇತನ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದು ಹೇಳಿದರು. ಶಿಕ್ಷಕರಿಂದ ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಎಂದು ಹೇಳಿದ ಅವರು ಪ್ರತಿ ಶಾಲೆಗೂ ಸಿಗುವ ಅನುದಾನ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಪಾರದರ್ಶಕವಾಗಿರಿಸಲು ಕ್ರಮ ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಪ್ರತಿ ಶಾಲೆಗೆ 2 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದರು. ಈ ವರ್ಷದ ಆಯವ್ಯದಲ್ಲಿ ಸುಮಾರು 50,000 ಶಿಕ್ಷಕರಿಗೆ ತರಬೇತಿ ಕೊಡುವಂತಹ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಾವು ಗುರುಚೇತನ ಅನ್ನೋ ಒಂದು ಕಾರ್ಯಕ್ರಮ ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಶಿಕ್ಷಕರಿಗೆ ಆಯ್ದ ವಿಷಯಗಳಲ್ಲಿ ಆಸಕ್ತಿ ಇರುವಂತಹ ವಿಚಾರಗಳಲ್ಲಿ ನಾವು ತರಬೇತಿ ಕೊಡುವಂತಹ ವಿಧಾನ ಇನ್ ಕೆಲವೇ ಹೊತ್ತಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಇದರ ಮೂಲಕ ಶಿಕ್ಷಕರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡುವಂತಹ ಮಡಿಕೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮಂಗಳೂರು ಡಿವೈಎಸ್ಪಿ ಎಂಕೆ ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣದ ಸಿಬಿಐ ತನಿಖೆಗೆ ಸುಪ್ರೀಂಕೋರ್ಟ್ ಇಂದು ಆದೇಶಿಸಿದೆ. ಕಳೆದ ವರ್ಷ ಜುಲೈ 7ರಂದು ಎಂಕೆ ಗಣಪತಿ ಆತ್ಮಹತ್ಯೆಗೂ ಮುನ್ನ ತಮ್ಮ ಸಾವಿಗೆ ಸಚಿವ ಕೆಜೆ ಜಾರ್ಜ್, ಪೊಲೀಸ್ ಉನ್ನತ ಅಧಿಕಾರಿಗಳಾದ ಎಎಂಎನ್ ಪ್ರಸಾದ್ ಮತ್ತು ಪ್ರಣಬ್ ಮೋಹಂತಿ ಕಾರಣ ಎಂದು ಮರಣಪೂರ್ವ ಹೇಳಿಕೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಜಾರ್ಜ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನೂ ಸಲ್ಲಿಸಿದರು. ಆದರೆ ತನಿಖೆ ನಡೆಸಿದ ಸಿಐಡಿ ಜಾರ್ಜ್ ಹಾಗೂ ಇಬ್ಬರು ಉನ್ನತ ಪೊಲೀಸ್ ಅಧಿಕಾರಿಗಳ ಪಾತ್ರ ಇಲ್ಲ ಎಂದು ವರದಿ ನೀಡಿತು. ಪ್ರಕರಣದ ಸಿಬಿಐ ತನಿಖೆಗೆ ಆದೇಶಿಸುವಂತೆ ಕೋರಿ ಗಣಪತಿ ಅವರ ಕುಟುಂಬಸ್ಥರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ಹಾಗೂ ಉದಯ್ ಲಲಿತ್ ಅವರನ್ನೊಳಗೊಂಡ ಪೀಠ ಸಿಬಿಐ ತನಿಖೆಗೆ ಆದೇಶಿಸಿ ತೀರ್ಪು ನೀಡಿದ್ದು 3 ತಿಂಗಳೊಳಗೆ ವರದಿ ನೀಡುವಂತೆ ಕೇಂದ್ರ ತನಿಖಾ ಸಂಸ್ಥೆಗೆ ಆದೇಶಿಸಿದೆ.
ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಗೆ ವಹಿಸಿದ್ದು, ಕೋರ್ಟ್ ಆದೇಶ ಪ್ರತಿ ಬಂದ ಬಳಿಕ ಪ್ರತಿಕ್ರಿಯಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈ ಸಂಬಂಧ ಈಗಾಗಲೇ ನ್ಯಾಯಾಲಯದಲ್ಲಿ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ. ತನಿಖೆಯ ಸ್ವರೂಪ ಹೇಗಿರುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಪ್ರತಿಕ್ರಿಯಿಸುವುದಾಗಿ ಹೇಳಿದ್ದಾರೆ. ಸಿಬಿಐ ತನಿಖೆಗೆ ವಹಿಸಿರುವ ಕ್ರಮವನ್ನು ಸ್ವಾಗತಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ನಿಷ್ಪಕ್ಷಪಾತ ತನಿಖೆ ನಡೆಸಲು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಚೈನಾ ಯಶಸ್ವಿ ಭೇಟಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ತಮ್ಮ ಎರಡು ರಾಷ್ಟಗಳ ಭೇಟಿಯ ಕೊನೆ ಚರಣದಲ್ಲಿ ಮೂರು ದಿನಗಳ ಅಧಿಕೃತ ಮ್ಯಾನ್ಮಾರ್ ಭೇಟಿಗಾಗಿ ನೆಪಿತೋಗೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಈ ಭೇಟಿಯ ವೇಳೆ ಭಾರತ ಮ್ಯಾನ್ಮಾರ್ ನಡುವೆ ಸಮುದ್ರ ಸುರಕ್ಷತೆ ಸಾಮರ್ಥ್ಯ ವರ್ಧನೆ ಹಾಗೂ ಭಯೋತ್ಪಾದನೆ ನಿಗ್ರಹ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರಕ್ಕಾಗಿ ಹಲವು ಒಪ್ಪಂದಗಳಿಗೆ ಅಂಕಿತ ಹಾಕುವ ನಿರೀಕ್ಷೆ ಇದೆ. ಇದು ಮ್ಯಾನ್ಮಾರ್ಗೆ ಪ್ರಧಾನಿ ಮೋದಿ ಅವರು ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಇಂದು ಸಂಜೆ ಪ್ರಧಾನಿ ಮೋದಿ ಅವರಿಗೆ ರಾಷ್ಟ್ರಾಧ್ಯಕ್ಷರ ನಿವಾಸದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ಭಾರತ ಮ್ಯಾನ್ಮಾರ್ ದ್ವಿಪಕ್ಷೀಯ ಬಾಂಧವ್ಯದ, ಅದರಲ್ಲೂ ಮ್ಯಾನ್ಮಾರ್ನಲ್ಲಿ ಭಾರತ ಕೈಗೊಂಡಿರುವ ಅಭಿವೃದ್ಧಿ, ಸಹಕಾರ ಮತ್ತು ಆರ್ಥಿಕ ನೆರವಿನ ವಿಸ್ತೃತ ಕಾರ್ಯಕ್ರಮದ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ನೆಪಿತೋದಲ್ಲಿ ತಮ್ಮ ಅಧಿಕೃತ ಕಾರ್ಯಕ್ರಮಗಳ ಬಳಿಕ ಮೋದಿ ಅವರು ಯಾಂಗಾನ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಭಾರತೀಯ ಮೂಲದ ಸಮುದಾಯದೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚೈನಾದ ಕ್ಸಿಯಾಮನ್ನಲ್ಲಿ ನಡೆದ 9ನೇ ಬ್ರಿಕ್ಸ್ ಶೃಂಗಸಭೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರಿಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಡೋಕ್ಲಾಮ್ ಬಿಕ್ಕಟ್ಟಿನ ತರುವಾಯ ಭಾರತ ಮತ್ತು ಚೈನಾ ವರಿಷ್ಠರೊಂದಿಗೆ ನಡೆದ ಮಹತ್ವದ ದ್ವಿಪಕ್ಷೀಯ ಸಭೆ ಇದಾಗಿತ್ತು. ಸಭೆಯ ಬಳಿಕ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್, ಇಬ್ಬರು ನಾಯಕರ ನಡುವೆ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಮಾತುಕತೆ ನಡೆಯಿತು. ಬ್ರಿಕ್ಸ್ ಕುರಿತ ವಿಷಯಗಳಿಗೆ ಮಹತ್ವದ ಸ್ಥಾನ ನೀಡಲಾಗಿತ್ತು ಎಂದರು. ಬಳಿಕ ದ್ವಿಪಕ್ಷೀಯ ಬಾಂಧವ್ಯದ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು. ಎರಡೂ ದೇಶಗಳ ಬಾಂಧವ್ಯ ಯಾವ ರೀತಿ ರಚನಾತ್ಮಕವಾಗಿ ಸಾಗಬೇಕು, ಹೇಗೆ ಸಾಗಬೇಕೆಂಬ ಬಗ್ಗೆ ಚರ್ಚಿಸಲಾಯಿತು. ದೂರದೃಶಿತ್ವಕ್ಕೆ ಒಂದು ಒತ್ತು ನೀಡಲಾಯಿತು ಎಂದರು. ಭಾರತ ಮತ್ತು ಚೈನಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವರ್ಧನೆಗೆ ಎರಡೂ ರಾಷ್ಟಗಳ ಗಡಿಯಲ್ಲಿ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ಪುನರುಚ್ಚರಿಸಲಾಯಿತು. ಪರಸ್ಪರರ ನಡುವೆ ವಿಶ್ವಾಸ ಹೆಚ್ಚಿಸುವ ಕ್ರಮಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದರು. ಎರಡೂ ಕಡೆ ತಲೆದೋರುವ ಯಾವುದೇ ವಿವಾದ, ಬಿಕ್ಕಟ್ಟನ್ನು ಪರಸ್ಪರ ಗೌರವ ಹಾಗೂ ಮಾತುಕತೆಯಿಂದ ಬಗೆಹರಿಸುವ ವಿಶ್ವಾಸದೊಂದಿಗೆ ನಿಭಾಯಿಸುವ ಕುರಿತು ಚರ್ಚಿಸಲಾಯಿತು ಎಂದರು. ಡೋಕ್ಲಾಮನಲ್ಲಿ ಇತ್ತೀಚೆಗೆ ಸಂಭವಿಸಿದಂತಹ ಪರಿಸ್ಥಿತಿ ಪುನರಾವರ್ತನೆ ಆಗದ ರೀತಿ ಪರಸ್ಪರ ಮಾತುಕತೆಯಿಂದ ಬಿಕ್ಕಟ್ಟು ಪರಿಹಾರಕ್ಕೆ ಮತ್ತು ಸೇನಾಪಡೆಗಳು ಪರಸ್ಪರ ಸಹಕಾರ ಸಂಪರ್ಕ ಹೊಂದುವ ಕುರಿತು ಸಮಾಲೋಚಿಸಲಾಯಿತು ಎಂದು ತಿಳಿಸಿದರು. ಚೈನಾದ ಕ್ಸಿಯಾಮೆನ್ನಲ್ಲಿ ಆಯೋಜಿಸಿದ್ದ 9ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳೆಯುತ್ತಿರುವ ಮಾರುಕಟ್ಟೆ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಯೋತ್ಪಾದಕತೆ ವಿರುದ್ಧ ಎಲ್ಲ ರಾಷ್ಟಗಳು ಪರಸ್ಪರ ಸಹಕಾರದಿಂದ ಸಂಘಟಿತ ಹೋರಾಟ ನಡೆಸುವ ಅವಶ್ಯಕತೆ ಇದ್ದು, ಸೈಬರ್ ಭದ್ರತೆ, ವಿಪತ್ತು ನಿರ್ವಹಣೆಯಲ್ಲಿ ಎಲ್ಲ ರಾಷ್ಟಗಳು ಒಗ್ಗೂಡಬೇಕು ಎಂದರು. ಎಲ್ಲರೊಂದಿಗೆ ಎಲ್ಲರ ವಿಕಾಸ ಘೋಷಣೆಯಡಿ ಭಾರತ ಅಭಿವೃದ್ಧಿಯತ್ತ ದಾಪುಗಾಲು ಇಡುತ್ತಿದೆ. ಜಾಗತಿಕ ಹವಾಮಾನ ವೈಪರೀತ್ಯ ತಡೆಗಟ್ಟಲು ವಿಶ್ವ ಸಮುದಾಯ ಜೊತೆಗೂಡಿ ಜಗತ್ತಿನಲ್ಲಿ ಹಸಿರು ಮೂಡಿಸುವ ನಿಟ್ಟಿನಲ್ಲಿ ಗಂಭೀರ ಚಿಂತನೆ ನಡೆಸಬೇಕು ಎಂದು ಹೇಳಿದರು. By sharing and developing suitable technology to enhance efficiency, economy and effectiveness. ಚೈನಾ ಯಶಸ್ವಿ ಭೇಟಿ ನಂತರ ಪ್ರಧಾನಿ ಮೋದಿ ತಮ್ಮ ಪ್ರವಾಸದ ಎರಡನೇ ಹಾಗೂ ಕೊನೆಯ ಚರಣದಲ್ಲಿ ಮ್ಯಾನ್ಮಾರ್ಗೆ ಪ್ರಯಾಣ ಬೆಳೆಸಿದರು. ಇದೇ ಮೊದಲ ಬಾರಿಗೆ ಮ್ಯಾನ್ಮಾರ್ಗೆ ಭೇಟಿ ನೀಡುತ್ತಿರುವ ಪ್ರಧಾನಿ ಅಲ್ಲಿನ ಅಧ್ಯಕ್ಷ ಹಿತಿನ್ ಕ್ಯಾವ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಲಿದ್ದು, ಸ್ಥಳೀಯ ನಾಯಕರೊಂದಿಗೂ ಮಾತುಕತೆ ನಡೆಸುವರು. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ನೂತನ ಮುಖ್ಯ ಆಯುಕ್ತರಾಗಿ ಡಾ ಸುಚೇತನ ಸ್ವರೂಪ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ರಾಜಭವನದಲ್ಲಿ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನಕ್ಕೆ ಸರಿಯಾದ ಶ್ರದ್ಧೆ ಮತ್ತು ನಿಶ್ಚಯ ಹೊಂದುತ್ತೇನೆಂದು, ಭಾರತದ ಅಖಂಡತೆ ಮತ್ತು ಸಾರ್ವಭೌಮತ್ವವನ್ನು ಎತ್ತಿಡುತ್ತೇನೆಂದು
ನನ್ನ ಪದದ ಕರ್ತವ್ಯಗಳನ್ನು ಯಾವುದೇ ಭಯ ಅಥವಾ ಪಕ್ಷಪಾತ ಒಲವು ಅಥವಾ ದ್ವೇಷವಿಲ್ಲದೆ ವಿದ್ಯುಕ್ತವಾಗಿ ಮತ್ತು ನಿಷ್ಠೆಯಿಂದ ಹಾಗೂ ನನ್ನ ಸಾಮರ್ಥ್ಯ ತಿಳುವಳಿಕೆ ಮತ್ತು ವಿವೇಚನೆ ಅನುಸಾರ ನೆರವೇರಿಸುತ್ತೇನೆಂದು ಮತ್ತು ಸಂವಿಧಾನ ಮತ್ತು ಕಾನೂನುಗಳನ್ನು ಎತ್ತಿ ಹಿಡಿತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಕೆಜೆ ಜಾರ್ಜ್, ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕುಂಟಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಂತಿಮ ರಿಟರ್ನ್ಸ್ ಸಲ್ಲಿಕೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಜುಲೈ ತಿಂಗಳ ಜಿಎಸ್ಟಿಆರ್ ಒಂದು ಸಲ್ಲಿಕೆಗೆ ಇಂದು ಅಂತಿಮ ದಿನವಾಗಿತ್ತು. ಅದನ್ನು ಈ ತಿಂಗಳ 10ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಜಿಎಸ್ಟಿಆರ್ 2 ಸಲ್ಲಿಕೆಯನ್ನು ಈ ತಿಂಗಳ 10ರಿಂದ 25ಕ್ಕೆ, ಜಿಎಸ್ಟಿಆರ್ 3 ಸಲ್ಲಿಕೆಯನ್ನು ಈ ತಿಂಗಳ 15ರಿಂದ 30ಕ್ಕೆ ವಿಸ್ತರಿಸಲಾಗಿದೆ. ಆಗಸ್ಟ್ ತಿಂಗಳ ಜಿಎಸ್ಟಿಆರ್ 1 ಸಲ್ಲಿಕೆಯನ್ನು ಈ ತಿಂಗಳ 20ರಿಂದ ಅಕ್ಟೋಬರ್ 5ರವರೆಗೆ, ಜಿಎಸ್ಟಿಆರ್ 2ನ್ನು ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 10 ಮತ್ತು ಜಿಎಸ್ಟಿಆರ್ 3 ಸಲ್ಲಿಕೆ ಅವಧಿಯನ್ನು ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 15ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಜಿಎಸ್ಟಿ ಅನುಷ್ಠಾನ ಸಮಿತಿ ತಿಳಿಸಿದೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಸಿರು ನಿಶಾನೆ ತೋರಿದರು. ಈ ರೈಲು ಸಂಚಾರದಿಂದ ನಗರದಲ್ಲಿ ಜನದಟ್ಟಣೆ ತಗ್ಗಲಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಲಿದೆ. ಈ ಯೋಜನೆ ಮೊದಲ ಹಂತದಲ್ಲಿ ಟ್ರಾನ್ಸ್ಪೇಡ್ ನಗರದಿಂದ ಚಾರ್ಬಾಗ್ ಮಧ್ಯೆ ರೈಲು ಸಂಚರಿಸಲಿದ್ದು 8.5 ಕಿಲೋಮೀಟರ್ ಕ್ರಮಿಸಲಿದೆ. ಉತ್ತರ ಪ್ರದೇಶದಲ್ಲಿ ತೆರವಾಗಿರುವ ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಂಪುಟದ ಇಬ್ಬರು ಉಪಮುಖ್ಯಮಂತ್ರಿಗಳು ಇಂದು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಪಕ್ಷದ ವರಿಷ್ಠರು ಮತ್ತು ಸಂಪುಟ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಆದಿತ್ಯನಾಥ್ ಉಪಮುಖ್ಯಮಂತ್ರಿಗಳಾದ ಕೇಶವ್ ಪ್ರಸಾದ್ ಮೌರ್ಯ ಹಾಗೂ ದಿನೇಶ್ ಶರ್ಮಾ ತಮ್ಮ ಉಮೇದುವಾರಿಕೆ ಪತ್ರ ಸಲ್ಲಿಸಿದರು. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಸೆಪ್ಟೆಂಬರ್ 8 ಕೊನೆಯ ದಿನವಾಗಿದೆ. 15ರಂದು ಮತದಾನ ನಡೆದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನ್ಯೂಯಾರ್ಕ್ನಲ್ಲಿ ನಡೆದಿರುವ ಅಮೆರಿಕ ಮುಕ್ತ ಟೆನಿಸ್ನ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ಅವರ ಸಹ ಆಟಗಾರ್ತಿ ಗೇಬ್ರಿಯಲ್ ಡಬ್ರೋವ್ಸ್ಕಿ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ 7ನೇ ಶ್ರೇಯಾಂಕ ಹೊಂದಿರುವ ಭಾರತ ಕೆನಡಾ ಜೋಡಿ, 3ನೇ ಶ್ರೇಯಾಂಕದ ನ್ಯೂಜಿಲೆಂಡ್ ಮತ್ತು ಥೈವಾನ್ನ ಜೋಡಿ ಮೈಕಲ್ ವೀನಸ್ ಮತ್ತು ಹೌಚಿಂಗ್ ಚಾನ್ ವಿರುದ್ದ 6-4, 3-6, 8-10 ಅಂತರದಿಂದ ಸೋಲನುಭವಿಸಿದರು. ಇದರೊಂದಿಗೆ ಭಾರತದ ಮಿಶ್ರ ಡಬಲ್ಸ್ ಹೋರಾಟವು ಅಂತ್ಯಗೊಂಡಿದೆ. ಈಗ ಸಾನಿಯಾ ಮಿರ್ಜಾ ಮಾತ್ರವೇ ಪಂದ್ಯಾವಳಿಯಲ್ಲಿ ಉಳಿದಿರುವ ಏಕೈಕ ಭಾರತದ ಆಟಗಾರರಾಗಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂಗಾರು ಚುರುಕಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿದೆ. ನಾರಾಯಣಪುರ, ಎಚ್ಡಿ ಕೋಟೆ, ರಾಯಲ್ಪಾಡುವಿನಲ್ಲಿ ಅತಿ ಹೆಚ್ಚು 7 ಸೆಂಟಿಮೀಟರ್ ಮಳೆಯಾಗಿದೆ. ಲಿಂಗಸುಗೂರು, ಸರಗೂರು, ಬಳ್ಳಾರಿ 5, ಬೈಲಹೊಂಗಲ, ಬೇವೂರು, ನೆಲಮಂಗಲ 4, ಶಿರಹಟ್ಟಿ, ಮುಂಡರಗಿ, ಮಸ್ಕಿ, ಕುಡುತಿನಿ, ತೊಂಡೆಬಾವಿ, ವಿರಾಜಪೇಟೆ, ಸಿರಾ 3, ಕುಕನೂರು, ಯಲಬುರ್ಗಾ, ನೆಲ್ವತ್ವಾಡ್, ತಾಳಿಕೋಟೆ, ಮುದ್ಗಲ್, ಹೊಳೆನರಸೀಪುರ, ಟಿನರಸೀಪುರ, ಮಧುಗಿರಿ, ಬುಕ್ಕಾಪಟ್ಟಣ, ಚನ್ನಪಟ್ಟಣ 2, ಕೊಪ್ಪಳ, ಕುಷ್ಟಗಿ, ಬಿ ಬಾಗೇವಾಡಿ, ಹೆಸರಘಟ್ಟ, ತುಮಕೂರು, ಪಾವಗಡದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 48 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆ ಹಗುರದಿಂದ ಭಾರೀ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ. ಸಮುದ್ರ ತೀರದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಪ್ರತಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ವಾಯುವ್ಯಾಭಿಮುಖದಿಂದ ಪಶ್ಚಿಮದ ಕಡೆಗೆ ಗಾಳಿ ಬೀಸಲಿದೆ ಎಂದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಬಾರಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಮಂಗಳೂರು ಚಲೋ ಬೈಕ್ ರ್ಯಾಲಿಗೆ ಅನುಮತಿ ನಿರಾಕರಣೆ. ಬೆಂಗಳೂರು, ಹುಬ್ಬಳ್ಳಿಯಲ್ಲಿ ಪಕ್ಷದ ನಾಯಕರು ವಶಕ್ಕೆ, ಸರ್ಕಾರದ ಕ್ರಮಕ್ಕೆ ತೀವ್ರ ಆಕ್ರೋಶ. ಸಾರ್ವಜನಿಕ ಜೀವನಕ್ಕೆ ಭಂಗವಾಗುವ ಹಿನ್ನೆಲೆಯಲ್ಲಿ ಮಂಗಳೂರು ಚಲೋಗೆ ವಿರೋಧ, ಬಹಿರಂಗ ಸಭೆ, ಪಾದಯಾತ್ರೆಗೆ ಅಭ್ಯಂತರವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣ, ಸಿಬಿಐ ತನಿಖೆಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹಾಗೂ 3 ದಿನಗಳ ಭೇಟಿಗಾಗಿ ಮ್ಯಾನ್ಮಾರ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ನೆಪಿತೋದಲ್ಲಿ ಸಾಂಪ್ರದಾಯಿಕ ಸ್ವಾಗತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.